अवतार वरिष्ठाय रामकृष्णाय ते नमः। अखिलांड कोटि ब्रह्मांड नायक राजाधिराज सच्चिदानंद सद्गुरु श्री ब्रह्म चैतन्य महाराज मम गुरुदेवता श्री रंगनाथानंद जी महाराज की जय। श्री गुरुभ्यो नमः। हरि ओम। इंदिन शीर्षिके ಈ ನನ್ನ ಜನ್ಮ ಮುಂದಿನ ನನ್ನ ಜನ್ಮದ ಅಡಿಪಾಯ ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ನಾನು ಯಾಕೆ ಕೋಟ್ಯಾಧೀಶ ಮನೇಲಿ ಹುಟ್ಟಲಿಲ್ಲ, ನಾನು ನನ್ನ ತಂದೆ ತಾಯಿಗೆ ಏಕೆ ಮಗನಾಗೆ ಹುಟ್ಟಿದೆ, ಮಗಳಾಗಿ ಹುಟ್ಟಬೋದಿತ್ತಲ್ಲ, ಅವರು ಏಕೆ ಅಷ್ಟೊಂದು ಸುಸ್ಥಿತಿಯಲ್ಲಿದ್ದಾರೆ, ನಾನು ಏಕೆ ಹೀನ ಸ್ಥಿತಿಯಲ್ಲಿದ್ದೀನಿ, ನಾನೇಕೆ ಬಡವ ಅವನೇಕೆ ಸಿರಿವಂತ ಅನ್ನುವ ಈ ಒಂದು ದುಗುಡ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಮೇಲೈಸ್ತಾ ಬರ್ತಾ ಇರುತ್ತೆ. ಎಲ್ಲ ಜನ್ಮಗಳು ಉತ್ತಮ ಜನ್ಮಗಳು ಅಥವಾ ಎಲ್ಲ ಜನ್ಮಗಳು ಕೀಳು ಜನ್ಮಗಳು ಅಥವಾ ಮಧ್ಯಮ ಜನ್ಮಗಳು ಅಂತ ಹೇಳಕ್ಕೆ ಬರೋಲ್ಲ. ವೇದ ವೇದಾಂತದ ಮೂಲಗಳು ಹೇಳೋ ಹಾಗೆ ನಮಗೆ ಈ ಜನ್ಮ ಸಿಗಬೇಕಾದ್ರೆ ನಮ್ಮ ಹಿಂದಿನ ಜನ್ಮದ ಕರ್ಮ ಫಲಗಳೇ ಕಾರಣವಾಗುತ್ತೆ. ಇದು ನಮ್ಮ ಜನ್ಮದ ಕತೆ. ಈಗ ಸ್ವಲ್ಪ ವಾಸ್ತವಕ್ಕೆ ಬರೋದಾದರೆ, ಅಂದರೆ ವಾಸ್ತವ ಅಂದರೆ ಇಂದಿನ ಸಮಯ, ಈ ಕಾಲ, ಈ ಗಳಿಗೆ, ಈ ಪರಿಸ್ಥಿತಿ ಇತ್ಯಾದಿ. ಈ ಸಮಯ ಮತ್ತು ಈ ಕಾಲ ಪರಿಸ್ಥಿತಿಗಳಿಗೆ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ನಾವು ಅಪೇಕ್ಷೆ ಮಾಡಿದ್ರೂ ಮಾಡದೇ ಹೋದರೂ ಅದು ಏನಾಗಬೇಕೋ ಅದು ಫಲಿಸೇ ಫಲಿಸುತ್ತೆ. ಈ ಪ್ರಸ್ತುತ ಸಮಯಕ್ಕೆ ಬೆಲೆ ಕೊಡೋದು ನಮ್ಮ ಮುಂದೆ ಇರುವ ಒಂದು ಉತ್ತಮವಾದ ಅವಕಾಶವಷ್ಟೇ. ಈ ಪರಿಸ್ಥಿತಿಗೆ, ಈ ಕಾಲಕ್ಕೆ, ಈ ಅವಕಾಶಗಳಿಗೆ ನಾವು ಸಮಯವನ್ನು ವ್ಯಯ ಮಾಡದೆ ಅದನ್ನು ಬಳಸ್ಕೊಳ್ಳೋದು ಅಥವಾ ಗೌರವ ಕೊಡೋದು ನಮ್ಮ ಮುಂದೆ ಇರುವ ಮುಖ್ಯವಾದ ಒಂದು ಗುರಿ ಮತ್ತು ಕೆಲಸ ಕೂಡ. ಅಂದರೆ ಒಳ್ಳೆಯ ಸಮಯ ಅಥವಾ ಕೆಟ್ಟ ಸಮಯ ಅಂತ ಏನಿಲ್ಲ. ನಮಗೆ ಒಳ್ಳೆಯ ಗಳಿಗೆ ಬಂದೇ ಇಲ್ಲ, ನನ್ನ ಟೈಮ್ ಸರಿ ಇಲ್ಲ, ಏನು ಮಾಡಿದ್ರೂ ನನಗೆ ತೊಂದರೆ ಆಗ್ತಾಯಿದೆ, ಎಷ್ಟೇ ಕಷ್ಟಪಟ್ಟರು ಮೇಲೇಳೋಕೆ ಆಗ್ತಾಯಿಲ್ಲ ಅಂತ ಹೇಳ್ಕೊಂಡು ಬರೋದು ಕೇವಲ ನಮ್ಮ ದೌರ್ಬಲ್ಯ ಮತ್ತು ಕುಂಟು ನೆಪ ಅಥವಾ ಕಾಲಹರಣ ಮಾಡುವ ಒಂದು ಚೇಷ್ಟೆ ಅಷ್ಟೇ. ಎಷ್ಟೋ ಸಲ ನಮಗೆ ನಾವೇ ಹೇಳ್ಕೊಳ್ತಾ ಇರ್ತೀವಿ, ನಾನೊಬ್ಬ ಅಥವಾ ನಾನೊಬ್ಬಳು ಮಾತ್ರ ಬದಲಾವಣೆ ಮಾಡಿಬಿಟ್ರೆ ಈ ಜಗತ್ತು, ಈ ಸಮಾಜ ಬದಲಾಗುತ್ತಾ, ಹಾಗಿದ್ಮೇಲೆ ನಾನೇ ಕಷ್ಟಪಡಬೇಕು, ಜಗತ್ತು ಪ್ರಪಂಚ ನಡೆಯೋದು ನಡೀತೇನೆ ಇರುತ್ತೆ, ಅದು ಹೋಗೋ ದಾರಿಯಲ್ಲಿ ಹೋಗ್ತಾನೆ ಇರುತ್ತೆ, ನಾನಾಗಲಿ ಅಥವಾ ಮತ್ತೊಬ್ಬರಾಗಲಿ ಈ ಸಮಾಜವನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ರೂಢಿಯಾಗಿದೆ. ಹೌದು, ನಾವೊಬ್ಬರು ಸಮಯದ ಪ್ರಜ್ಞೆಯನ್ನು ಅಳವಡಿಸ್ಕೊಂಡ್ರೆ ಅಥವಾ ಸಮಾಜವನ್ನು ತಿದ್ದಬೇಕು ಅಂತ ಮನಸ್ಸಿನಲ್ಲಿ ನಾವು ಅಂದ್ಕೊಂಡ್ರೆ ಅದು ಸಾಧ್ಯವೇನೂ ಇಲ್ಲ, ಅದೇನೋ ಸತ್ಯವೇ. ಆದರೆ ನಾವೊಬ್ಬರು ಸಮಯ ಪ್ರಜ್ಞೆಯನ್ನು ಅಳವಡಿಸ್ಕೊಂಡು ನಮ್ಮನ್ನು ನೋಡಿದ ಬಹಳ ಜನ ನಮ್ಮನ್ನು ಅನುಸರಿಸ್ಬಿಡ್ತಾರೆ ಅಥವಾ ಬದಲಾಗೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಿದ್ಮೇಲೆ ನಮ್ಮಿಂದ ಖಂಡಿತ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಲ್ವಾ?
ನಾವು ಸಮಾಜ ಮುಖಿ ಆಗುವುದರ ಮುಂಚೆವೇ ನಮ್ಮದೊಂದು ಕೆಲಸವಿದೆ, ಕರ್ತವ್ಯವಿದೆ. ಅದೇನಪ್ಪ ಅಂದರೆ, ನನ್ನತನವನ್ನು ಆಗಿಂದಾಗ್ಗೆ ಸತತವಾಗಿ ಪರೀಕ್ಷೆ ಮಾಡ್ಕೊಳ್ತಾನೇ ಇರಬೇಕು. ನನ್ನನ್ನು ನಾನು ಪರೀಕ್ಷೆಗೆ ಒಳಪಡಿಸಬೇಕು. ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ನನ್ನಲ್ಲಿ ಮೊದಲು ಪರಿವರ್ತನೆ ಆಗಬೇಕು. ನನ್ನಲ್ಲಿ ಪರಿವರ್ತನೆ ಆದರೆ ಮಾತ್ರ ನಾನು ಬೇರೆಯವರಲ್ಲಿ ಪರಿವರ್ತನೆಯ ಒಂದು ಎಳೆಯನ್ನು ನಾನು ಕಾಣಲು ಸಾಧ್ಯ. ನನ್ನಲ್ಲಿ ಮೊದಲು ಬದಲಾವಣೆಯನ್ನು ತರಲೇಬೇಕು. ನಂತರ ಅದರ ಪ್ರಭಾವ ನಾನು ವ್ಯವಹಾರ ಮಾಡೋ ಜನದ ಜೊತೆ ಅಥವಾ ಸಮಾಜದ ಜೊತೆ ನನಗೆ ಗೊತ್ತಿಲ್ಲದೇನೇ ಅದು ತಾನೇ ತಾನಾಗಿ ಆ ಒಂದು ಬದಲಾವಣೆಗಳು ಆಗ್ತಾನೇ ಇರುತ್ತೆ. ಒಂದು ರೀತಿ ಮಿರಾಕಲ್ ಥರ. ಸರಿ, ಹಾಗಿದ್ರೆ ನನ್ನ ಪೂರ್ವ ಜನ್ಮದ ಕರ್ಮಾಶಯ ಅಂದರೆ ಕ್ಯುಮ್ಯುಲೇಟಿವ್ ಆ್ಯಕ್ಷನ್ಸ್ ಆಫ್ ಅವರ್ ಪಾಸ್ಟ್ ಲೈಫ್, ನಮ್ಮ ಹಿಂದಿನ ಜನ್ಮದ ಸಂಚಿತ ಕರ್ಮಗಳ ಒಂದು ಮೂಟೆ. ನನ್ನ ಪೂರ್ವ ಜನ್ಮದ ಕರ್ಮಾಶಯ ನನ್ನ ಜನ್ಮವನ್ನು ನಿರ್ಧಾರ ಮಾಡುತ್ತೆ. ಇಲ್ಲಿ ಇಂಗ್ಲೀಷಲ್ಲಿ ಹೇಳೋ ಹಾಗೆ ವೈಟ್ ಡೀಡ್ಸ್ ಆ್ಯಂಡ್ ಬ್ಲ್ಯಾಕ್ ಡೀಡ್ಸ್. ಕನ್ನಡದಲ್ಲಿ ಅದನ್ನು ತರ್ಜುಮೆ ಮಾಡಿದಾಗ ಅದು ಶುಕ್ಲಕರ್ಮ ಮತ್ತು ಕೃಷ್ಣಕರ್ಮ ಅಂತ ಕರಿಬೋದು. ಕೃಷ್ಣ ಅನ್ನೋ ಹೆಸರಿದೆ ಅಂತಂದ್ಬಿಟ್ಟು ಕೆಟ್ಟದಾಗಿ ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ತರ್ಜುಮೆ ಮಾಡಿದಾಗ ಆ ಥರ ಬರುತ್ತದು. ಶುಕ್ಲಕರ್ಮ ರೆಫರ್ಸ್ ಟು ವೈಟ್ ಡೀಡ್ಸ್, ಕೃಷ್ಣಕರ್ಮ ರೆಫರ್ಸ್ ಟು ಬ್ಲ್ಯಾಕ್ ಡೀಡ್ಸ್. ಪ್ರಾರಬ್ಧ ಅನ್ನೋದು ಈ ವೈಟ್ ಡೀಡ್ಸ್ ಮತ್ತು ಬ್ಲ್ಯಾಕ್ ಡೀಡ್ಸ್ ಅಂದರೆ ಶುಕ್ಲಕರ್ಮ ಮತ್ತು ಕೃಷ್ಣಕರ್ಮಗಳ ಮಿಶ್ರಣದಿಂದ ನಮ್ಮ ಪ್ರಾರಬ್ಧ ಬಿಚ್ಚಿಕೊಡುತ್ತೆ. ಈ ಒಳ್ಳೆಯದು ಮತ್ತು ಕೆಟ್ಟ ಹಿಂದಿನ ಕರ್ಮಗಳ ಪರಿಣಾಮದ ಪ್ಯಾಕೇಜ್ ಇದೆಯಲ್ಲ, ಅಂದರೆ ಬ್ಲ್ಯಾಕ್ ಡೀಡ್ಸ್ ಆ್ಯಂಡ್ ವೈಟ್ ಡೀಡ್ಸ್ ಪ್ಯಾಕೇಜ್ ಇದೆಯಲ್ಲ, ಇದನ್ನು ನಮ್ಮ ಈ ಜನ್ಮದಲ್ಲಿ ನಾವು ಅನುಭವಿಸಲೇಬೇಕು. ಹಾಗಿದ್ರೆ ನಮ್ಮ ಪ್ರಾರಬ್ಧ ನಮಗೆ ಈಗಾಗಲೇ ಒಂದು ಮೂಟೆಯನ್ನು ಕೊಟ್ಟ ಮೇಲೆ ನಮ್ಮ ಪಾತ್ರ ಎಂಥದ್ದು ಅಂತ ನಮಗೆ ಪ್ರಶ್ನೆ ಬರಬಹುದು. ಆದರೂ ಸ್ವಲ್ಪ ವಿಚಾರ ಮಾಡಿ ನೋಡಬೇಕು. ನಾವು ನಮ್ಮ ಹಿಂದಿನ ಕರ್ಮಗಳು ಹೇಗೆ ಇರಲಿ, ಪ್ರಸ್ತುತ ಪರಿಸ್ಥಿತಿ ಜೊತೆ ಅಂದರೆ ಈಕೋಸಿಸ್ಟಮ್ ಜೊತೆ ನಾವು ಅವಿನಾಭವ ಸಂಬಂಧವನ್ನು ಒಳ್ಳೆಯ ಬೇಸಿಗೆಯನ್ನು ಏರ್ಪಾಡು ಮಾಡಿಕೊಂಡು ಜೀವನನ ನಡೆಸ್ಕೋಬೇಕಾಗುತ್ತೆ. ಈ ರೀತಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲೇ ಸಾರ್ಬಿಟ್ಟಿದ್ದಾನೆ. ಈಗ ಪ್ರಸ್ತುತ ಜನ್ಮದಲ್ಲಿ ಮಾಡೋ ಕೆಟ್ಟ ಕಾರ್ಯ ಅಥವಾ ಕೆಲಸ ಅಥವಾ ಕರ್ಮ ಒಳ್ಳೆಯ ಪರಿಣಾಮಗಳನ್ನು ಅಂದರೆ ರಿಸಲ್ಟ್ಗಳನ್ನು ಕೊಡಲೇಬೇಕು ಅಂತ ಏನಿಲ್ಲ. ಆದರೆ ಅದರ ಪರಿಣಾಮಗಳಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ನಮ್ಮಿಂದ ಮಾಡುವಂತಹ ಅಂದರೆ ನಡೆಸುವಂತಹ ಒಂದು ಕಾರ್ಯ, ಸಂಚಿತ ಕಾರ್ಯ ಅಥವಾ ಕಲೆಕ್ಟಿವ್ ಆ್ಯಕ್ಷನ್ ನಮ್ಮ ವಿಧಿಯನ್ನು ನಿರ್ಧಾರ ಮಾಡೋದಕ್ಕೆ, ವಿಧಿಯನ್ನು ನಿರ್ಧರಿಸ್ಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ನಮ್ಮಿಂದ ಕಾರ್ಯ ನಡೆಯೋ ಮುಂಚೆ ಎಚ್ಚರಿಕೆ ಸಾಧಿಸೋದು ಬಹಳ ಮುಖ್ಯ ಅಂತ ಶಾಸ್ತ್ರ ಪುರಾಣಗಳು ಬಹಳ ಎತ್ತರದ ದನಿಯಲ್ಲಿ ಹೇಳುತ್ತವೆ. ನಮ್ಮ ವಿಧಿಯನ್ನು ನಮ್ಮಿಂದಲೇ ನಿರ್ವಹಿಸಲು ಅಥವಾ ನಿರ್ಮಿಸದಿರಲು ಸಹಾಯವಾಗೋದಕ್ಕೆ ನಮ್ಮ ಶಾಸ್ತ್ರ ಪುರಾಣಗಳು ಒಂದು ರೀತಿಯ ಎಚ್ಚರಿಕೆ ಗಂಟೆಯನ್ನು ಕೊಡುತ್ತೆ. ಅಂದರೆ ಎಚ್ಚರಿಕೆಯನ್ನು ನಾವು ಸಾಧನೆ ಮಾಡಬೇಕು. ನಾವು ಮಾಡುವ ಕಾರ್ಯ ಕೆಲಸದಲ್ಲಿ ಅದು ನಡೆಯುವುದಕ್ಕೆ ಮುಂಚೆ ಬಿಫೋರ್ ವಿ ಆ್ಯಕ್ಟ್ ವಿ ಹ್ಯಾವ್ ಟು ಬಿ ಅಲರ್ಟ್, ಎಚ್ಚರಿಕೆಯಿಂದಿರಬೇಕು. ಹಾಗಾದರೆ ನಮ್ಮ ವಿಧಿಯನ್ನು ಬದಲಾಯಿಸಲು ಸಾಧ್ಯ ಇದೆಯಲ್ಲ ಅನ್ನುವ ಒಂದು ಆಶಾಕಿರಣ ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಅಲ್ವಾ? ಅದರ ಪರಿಣಾಮವನ್ನು ನಾವು ಅನುಭವಿಸೋದಂತೂ ಖಂಡಿತ
ಸಾಧ್ಯ. ಆದರೆ ಅದರ ಪರಿಣಾಮದ ಪ್ರಖರತೆಯನ್ನು ನಾವು ಅದನ್ನು ನಿಭಾಯಿಸೋದಕ್ಕೆ ನಮಗೆ ಶಕ್ತಿಯನ್ನು ಈ ಜನ್ಮದಲ್ಲಿ ಪಡ್ಕೊಂಡು ನಮ್ಮ ಕರ್ಮದ ಒಂದು ಡೆಪಾಸಿಟ್ಸ್ ಇದೆಯಲ್ಲ, ಆ ಕರ್ಮ ಪಾಶವನ್ನು, ಆ ಮೂಟೆಯನ್ನು ಸುಲಭವಾಗಿ ನಿಭಾಯಿಸ್ಕೋಬಹುದು ಅನ್ನೋದು ಇದರ ಮಾರ್ಮಿಕ ಅರ್ಥ. ನೋಡಿ, ಮಾರ್ಕಂಡೇಯ ತನ್ನ ವಿಧಿಯನ್ನೇ, ತನ್ನ ಡೆಸ್ಟಿನಿಯನ್ನೇ ಬದಲಾಯಿಸ್ಕೊಳ್ಳಿಲ್ವೇ? ನಮ್ಮ ಸ್ವಪ್ರಯತ್ನ ನಮ್ಮ ಮುಂದಿನ ವಿಧಿನ ನಿರ್ಧರಿಸೋದಕ್ಕೆ ಸಹಾಯ ಎಂಬುದು ಮಾರ್ಕಂಡೇಯನ ವಿಧಿಯಿಂದ, ಮಾರ್ಕಂಡೇಯನ ಕಥೆಯಿಂದ ನಾವು ತಿಳ್ಕೋಬೇಕಾಗುತ್ತೆ. ಸಂಚಿತ ಮಿಶ್ರ ಕರ್ಮಗಳು ತನ್ನ ಪ್ರಭಾವವನ್ನು ಬೀರುತ್ತವೇನೋ ನಿಜ, ಆದರೆ ಅದನ್ನು ಅನುಭವಿಸೋ ಶಕ್ತಿಯನ್ನು ನಾವು ಈ ಜನ್ಮದಲ್ಲಿ ಪಡೀಲೇಬೇಕು. ಅಂದರೆ ಟು ಕೆಪ್ಯಾಸಿಟಿ ಟು ಕಾಂಬ್ಯಾಟ್ ದಿ ಅಕ್ಯುಮುಲೇಟೆಡ್ ಇಂಪ್ರೆಷನ್ಸ್ ಆ್ಯಂಡ್ ಕರ್ಮ ಡೆಪಾಸಿಟ್ಸ್. ಕರ್ಮದ ಸಂಚಿತವನ್ನು ನಾವು ನಿಭಾಯಿಸೋದಕ್ಕೆ ನಾವು ಈಗಿನ ಜನ್ಮದಲ್ಲಿ ಒಂದು ರೀತಿಯ ಶಕ್ತಿಯನ್ನು ನಾವು ಪಡ್ಕೊಳ್ಳೇಬೇಕಾಗುತ್ತೆ. ವಿ ಶೇಪ್ ಅವರ್ ಫ್ಯೂಚರ್ ಡೆಸ್ಟಿನಿ. ನಾವು ನಮ್ಮ ಮುಂದಿನ ಒಂದು ವಿಧಿಯನ್ನು ನಾವೇ ನಿರ್ಮಾಣ ಮಾಡ್ಕೋತೀವಿ. ನಮ್ಮ ಹಿಂದಿನ ಪ್ರಾರಬ್ಧದ ಪರಿಣಾಮವನ್ನು ಇಲ್ಲವಂತ ಮಾಡೋದು ನಮ್ಮಿಂದ ಸಾಧ್ಯ ಆಗದೇ ಇದ್ದರೂ ಕೂಡ, ಆ ಒಂದು ಸಂಚಿತ ಮಿಶ್ರಣಕ್ಕೆ ನಾವೇ ಒಂದು ಹೊಸದಾಗಿ ಅಕ್ಯುಮುಲೇಟ್ ಆಗೋದಕ್ಕೆ, ಸೇರ್ಪಡೆಯಾಗೋದಕ್ಕೆ ನಾವು ಅಣಿ ಮಾಡಿಕೊಡದೆ ಅದನ್ನು ನಿಯಂತ್ರಿಸ್ಕೋಬೋದು ಅನ್ನೋದು ಇದರ ಇನ್ನೊಂದು ಅರ್ಥ. ಹಾಗಂದರೆ ಈ ಪ್ರಸ್ತುತ ಜನ್ಮದಲ್ಲಿ ನಮ್ಮ ಕರ್ಮವನ್ನು, ಕೆಟ್ಟ ಕರ್ಮವನ್ನು ಅದರ ಜೊತೆ ಆ್ಯಡ್ ಮಾಡಬಾರ್ದು ಅನ್ನೋದು ಇನ್ನೊಂದು ಅರ್ಥ. ವಿ ಶೇಪ್ ಅಪ್ ಅವರ್ ಡೆಸ್ಟಿನಿ ಆಫ್ ದಿ ಆನ್ಗೋಯಿಂಗ್ ಜನ್ಮ ಆ್ಯಂಡ್ ಫ್ಯೂಚರ್. ಪ್ರಸ್ತುತ ಜನ್ಮದಲ್ಲಿ ಜನ್ಮವನ್ನು ನಾವು ಶೇಪ್ ಮಾಡ್ಕೋಬಹುದು, ಮತ್ತು ಮುಂದಿನ ನನ್ನ ಜನ್ಮಕ್ಕೆ ನಾನು ಒಂದು ರೀತಿಯ ಅಡಿಪಾಯವನ್ನು ಹಾಕ್ಬೋದು ಅನ್ನುವುದು ಇದರ ಅರ್ಥ. ನಾವು ಈಗ ಏನನ್ನು ಬಿತ್ತುತ್ತೀವಿಯೋ, ಅಂದರೆ ಯಾವ ಒಳ್ಳೆಯ ಬೀಜವನ್ನು ನಾವು ಈಗ ಬಿತ್ತುತ್ತೀವಿಯೋ, ಅದೇ ಮೊಳಕೆ ಒಡೆದು ಗಿಡವಾಗಿ ಹೆಮ್ಮರವಾಗಿ ಫಲವನ್ನು ಮುಂದೆ ನಮಗೆ ನೀಡುತ್ತೆ. ಹಾಗಾದರೆ ಪ್ರಸ್ತುತ ಈ ಸಂಸಾರವೆಂಬ ಭವಸಾಗರದಲ್ಲಿ ನಾವಿನ್ನೆಲ್ಲ ಕಷ್ಟಪಡಬೇಕು, ಹೇಗೆ ಅದನ್ನು ದಾಟೋದು ಅಂತ ಒಂದು ಪ್ರಶ್ನೆ ಬರುತ್ತೆ. ನಮ್ಮ ಎಚ್ಚರ ಮನಸ್ಸು, ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್, ಬುದ್ಧಿ, ಇಂಟಲೆಕ್ಟ್ ಮತ್ತು ಅಹಂಕಾರ, ಈಗೋ, ಈ ಇಷ್ಟನ್ನೂ ಒಳಗೊಂಡಿರುವ ಒಂದು ಸಂಚಯವನ್ನು ನಾವು ಅಂತಃಕರಣ ಅಂತ ಕರಿತೀವಿ. ಈ ಅಂತಃಕರಣನ ಶುದ್ಧ ಮಾಡುವುದು ಮುಖ್ಯವಾದ ಈ ಜನ್ಮದ ಕೆಲಸ. ಈ ಜನ್ಮದಲ್ಲಿ ನಮ್ಮ ಅಂತಃಕರಣವನ್ನು, ಅಂದರೆ ಎಚ್ಚರ ಮನಸ್ಸು, ಸುಪ್ತ ಮನಸ್ಸು, ನಮ್ಮ ಬುದ್ಧಿ ಮತ್ತು ನಮ್ಮ ಅಹಂಕಾರಗಳನ್ನು ಶುಚಿಗೊಳಿಸಿ ಅಣಿ ಮಾಡಿ ಅದನ್ನು ರಿಫಾರ್ಮ್ ಮಾಡೋದು, ಇವೆಲ್ಲವೂ ನಮ್ಮ ಪ್ರಸ್ತುತ ಈಗಿನ ಜನ್ಮದ ಮುಖ್ಯವಾದ ಕೆಲಸ. ಹೇಗೆ ಮಾಡೋದು, ಹೇಗೆ ಅಣಿ ಮಾಡೋದು, ಈ ಕೆಲಸವನ್ನು ನಿಭಾಯಿಸೋದು ಹೇಗೆ? ಧ್ಯಾನ ಯೋಗದ ಅವಶ್ಯಕತೆ ನಮಗಿದೆ. ಇದನ್ನು ನಿಭಾಯಿಸಬೇಕು ಅಂದರೆ ಧ್ಯಾನ ಯೋಗದ ಮೊರೆ ಹೋಗಬೇಕು. ನಾವು ಭಗವಂತನ ನಾಮಸ್ಮರಣೆಯನ್ನು ಸತತವಾಗಿ ಮಾಡಬೇಕು. ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡೋದಕ್ಕೆ ಇದೊಂದೇ ಸಾಧನ. ಇದಕ್ಕೆ ಮುನ್ನ ಪೂರ್ವಭಾವಿಯಾಗಿ ಕರ್ಮದ ಆಚರಣೆ, ಅಂದರೆ ಹೌ ಟು ಆ್ಯಕ್ಟ್, ಹೇಗೆ ನಾವು ಅದಕ್ಕೆ ಸ್ಪಂದಿಸಬೇಕು, ಹೇಗೆ ನಮ್ಮ ಕರ್ಮವನ್ನು, ಕೆಲಸವನ್ನು ಮಾಡಬೇಕು, ಮತ್ತು ಭಕ್ತಿಯ ಸಿಂಚನ, ಟು ಡಿವೋಟ್, ಹೇಗೆ ಅದಕ್ಕೆ ಭಕ್ತಿಯ ಸಿಂಚನವನ್ನು ಮಾಡಬೇಕು,
ಹಾಗೆಯೇ ನಾಮಸ್ಮರಣೆ ಅಥವಾ ಸಂಕೀರ್ತನೆಗಳನ್ನು ಕೂಡಿಕೊಂಡಿರುವ ಧ್ಯಾನವನ್ನು ನಾವು ಅಭ್ಯಾಸ ಮಾಡಬೇಕು. ಈ ರೀತಿಯ ಧ್ಯಾನ ಯೋಗದ ಅವಶ್ಯಕತೆ ನಮಗೆ ಈ ಜನ್ಮದಲ್ಲಿ ಬೇಕೇ ಬೇಕು. ಇದಿದ್ದರೆ ಮಾತ್ರ ನಮ್ಮ ಕರ್ಮ ಡೆಪಾಸಿಟ್ಸ್ ಏನಂತ ಹೇಳ್ತೀವಿ ಅದನ್ನು ಕ್ಷಯ ಮಾಡೋಕ್ಕೆ ಸಾಧ್ಯ. ಈ ಜನ್ಮದಲ್ಲಿ ಹೊಸ ಹೊಸ ಕೆಟ್ಟ ಕರ್ಮಗಳನ್ನು ಆ ಮೂಟೆಗೆ ಸೇರಿಸದೆ ನಾವು ಧ್ಯಾನಯೋಗದಲ್ಲಿ ನಿರತರಾಗಿ ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡು ಮುಂದಿನ ಜನ್ಮದ ಪೀಠಿಕೆಯನ್ನು ನಾವು ಬಹಳ ಉತ್ತಮವಾಗಿ ಹಾಕೋದಕ್ಕೆ ಸಹಾಯ ಆಗುತ್ತೆ. ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಮ್ಮ ಬಾಯಿ ಯಾತ್ರಾ ಸ್ಥಳವಾಗುತ್ತೆ. ಶುದ್ಧತೆಗೆ ಪವಿತ್ರತೆಗೆ ಅದೇ ಒಳ್ಳೆಯ ಸ್ಥಳವಾಗಿಬಿಡುತ್ತೆ. ಮತ್ತು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಆ ನಾಮಸ್ಮರಣೆ ಒಂದೊಂದೇ ಈಡೇರಿಸ್ಕೊಂಡು ನಮ್ಮ ಮನಸ್ಸನ್ನು ಉನ್ನತ ಸ್ತರಕ್ಕೆ ಏರಿಸ್ಕೊಂಡು ಬರುತ್ತೆ. ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಮ್ಮ ಭಾವ ಅಂದರೆ ಸ್ಪಿರಿಚುಯಲ್ ಎಮೋಷನ್ ಅಂತ ಏನು ಕರಿತೀವಿ ಅದು ಕೂಡ ಬದಲಾಗ್ತಾ ಇರುತ್ತೆ. ಅತ್ಯಂತ ಶ್ರದ್ಧೆಯಿಂದ ಮಾಡಿದ ಈ ನಾಮಸ್ಮರಣೆ ದೇವನ ಪ್ರೆಸೆನ್ಸ್ ಇರುವಿಕೆಯನ್ನು ನಮಗೆ ಕಿಂಚಿತ್ತೂ ಅನುಮಾನವಿಲ್ಲದೆ ಸ್ಪಷ್ಟಪಡಿಸ್ತಾ ಇರುತ್ತೆ. ಚಿತ್ತ ಶಾಂತವಾಗುತ್ತೆ, ಚಿದಾಕಾಶದಲ್ಲಿ ನಾವು ನೆಲೆಸುವಂತೆ ಸಹಾಯ ಮಾಡುತ್ತೆ. ನೋಡಿ, ಒಂದು ವಿಶೇಷ ಏನು ಅಂದರೆ, ನಮ್ಮ ವಯೋವೃದ್ಧತೆಯ ಸಮಯದಲ್ಲಿ ನಮಗೆ ವಯಸ್ಸಾಗೋದಾಗ, ಸಾಯುವ ಮರಣಶೈಲಿಯಲ್ಲಿದ್ದಾಗ ಅಥವಾ ಸಾಯುವ ಟೈಮಲ್ಲಿ ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವಿ ಗೊತ್ತಿಲ್ಲ. ಡಾಕ್ಟರು ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ, ನಾವು ಇಂಟೆನ್ಸಿವ್ ಕೇರಲ್ಲಿ ಇರ್ತೀವೋ, ಮನೆಯಲ್ಲಿರ್ತೀವೋ, ಮಾತಾಡೋ ಸ್ಥಿತಿಯಲ್ಲಿರ್ತೀವೋ, ಪ್ರಜ್ಞೆ ಕಳ್ಕೊಂಡಿರ್ತೀವೋ, ಯಾವ ಸ್ಥಿತಿಯಲ್ಲಿರ್ತೀವೋ ನಮಗೆ ಗೊತ್ತಿಲ್ಲ. ನಮ್ಮ ವಯೋವೃದ್ಧತೆಯ ಸಮಯದಲ್ಲಿ ಆರೋಗ್ಯದ ವೈಪರೀತ್ಯದಿಂದ ಅಥವಾ ಇನ್ನಿತರೆ ದೈಹಿಕ ಕಾರಣಗಳಿಂದ ನಾವು ದೇವರನ್ನು ಸ್ಮರಿಸ್ತೀವೋ ಇಲ್ವೋ ಗ್ಯಾರಂಟಿ ಇಲ್ಲ. ಭಗವಂತನನ್ನು ಸ್ಮರಿಸಲು, ಅವನ ನಾಮಸ್ಮರಣೆ ಮಾಡಲು ಅಥವಾ ಧ್ಯಾನ ಮಾಡೋಕ್ಕೆ ಹೇಗೆ ಸಾಧ್ಯ ಅನ್ನೋವು ನಮ್ಮದೇ ಒಂದು ದೈಹಿಕ ಸ್ಥಿತಿಯಲ್ಲಿ ಇರುವಾಗ ಧ್ಯಾನ ಮಾಡಲು ಈಗ ಸಾಧ್ಯ ಆಗುತ್ತೆ. ಅದರಿಂದ ಧ್ಯಾನ ಮಾಡೋದಕ್ಕೆ ಕೂಡ ಸಾಧ್ಯವಾಗದೇ ಇರಬಹುದು. ನಾವು ಸದೃಢವಾಗಿದ್ದಾಗ ನಮಗೆ ಚೈತನ್ಯವಿದ್ದಾಗ, ನಾವು ಫಿಸಿಕಲಿ ಮೆಂಟಲಿ ಎಲ್ಲ ರೀತಿಯ ಸದೃಢತೆಯನ್ನು ಪಡೆದಿದ್ದಾಗ ನಮ್ಮನ್ನು ನಾವು ನಾಮ ಸಾಧನೆಗೆ, ಧ್ಯಾನ ಸಾಧನೆಗೆ, ಆಧ್ಯಾತ್ಮ ಪ್ರಜ್ಞೆಗೆ ನಾವು ಒಳಪಡಿಸ್ಕೊಳ್ಬೇಕು. ಇದಕ್ಕೆ ವಯಸ್ಸಿನ ಒಂದು ರೀತಿಯ ಮಾರ್ಪಾಡು ಇಲ್ಲ. ವಯಸ್ಸು ಇಷ್ಟೇ ಇರಬೇಕು. ನಾನು ಚಿಕ್ಕವನಿದ್ದೀನಿ, ಇನ್ನೂ ಬಹಳಷ್ಟು ಕಾಲ ಇದೆ, ಆ ಕಾಲದಲ್ಲಿ ನಾನು ಮಾಡ್ಕೋಬೋದು, ವಯಸ್ಸಿನ್ನೂ ಆಗಿಲ್ಲ ನನಗೆ, ನನಗೆ ಯಾಕೆ ನಾಮಸಾಧನೆ, ನನಗೆ ಯಾಕೆ ಆಧ್ಯಾತ್ಮ ಚಿಂತನೆ, ಧ್ಯಾನ ಯಾಕೆ ಮಾಡಬೇಕು, ವಯಸ್ಸಾಗಲಿ, ನಾನು ರಿಟೈರ್ ಆದಮೇಲೆ ಮಾಡ್ತೀನಿ ಅನ್ನುವ ಮಾರ್ಪಾಡುಗಳಿದೆಯಲ್ಲ, ಅವ್ಯಾವುದೂ ಇರಬಾರ್ದು. ನಮ್ಮ ಮನಸ್ಸಿನಲ್ಲಿ ನಮ್ಮ ಮುಪ್ಪಿನ ಸಮಯದಲ್ಲಿ ಮಾಡದೇ ಇರುವ ಕೆಲಸವನ್ನು ನಾವು ಚೈತನ್ಯಮಯರಾಗಿದ್ದಾಗ ಮಾಡಿದಾಗ ಅದು ನಮ್ಮ ಮುಪ್ಪಿನ ಸಮಯದಲ್ಲಿ ನಮಗೇ ಅರಿವಿಲ್ಲದಂತೆ ಅದು ನಡೀತಾ ಹೋಗ್ತಾ ಇರುತ್ತೆ. ನಾಮಸ್ಮರಣೆಗೆ ನಮ್ಮ ಮನಸ್ಸನ್ನು ನಾವು ಸಿದ್ಧಗೊಳಿಸಿದರೆ ಸಾಯುವ ಸಮಯದಲ್ಲಿದ್ದರೂ ಒಳಗೊಳಗೆ ಭಗವಂತನ ನಾಮಸ್ಮರಣೆ ನಡೀತಾನೇ ಇರುತ್ತೆ. ನಮ್ಮ ಮುಪ್ಪಿನ ಸಮಯದಲ್ಲಿ ರಕ್ಷಣೆಗೆ ಬರೋದು ಕೇವಲ ನಾವು ಮಾಡಿದ ಒಂದು ನಾಮಸಾಧನೆ. ವಯಸ್ಸಲ್ಲಿದ್ದಾಗ, ಸದೃಢವಾಗಿದ್ದಾಗ ನಾವೇನು ನಾಮಸಾಧನೆ ಮಾಡ್ತೀವಿ, ಧ್ಯಾನ ಸಾಧನೆ ಮಾಡ್ತೀವಿ, ಆಧ್ಯಾತ್ಮಿಕ ಪ್ರಜ್ಞೆಯನ್ನು ತೋರಿಸ್ತೀವಿ, ಅದು ನಮಗೆ ಮುಪ್ಪಿನ ಸಮಯದಲ್ಲಿ ಸಹಾಯಕ್ಕೆ ಬರುತ್ತೆ ಅಂತ ಗೋಂದಾವಲಿಯ ಶ್ರೀ ಬ್ರಹ್ಮಚೈತನ್ಯರು, ಸಜ್ಜನಗಡದ ನನ್ನ ಪ್ರಾಣನಾಥರಾದ ಸಮರ್ಥ ರಾಮದಾಸರು ತಮ್ಮ ಮನೋವಾಚ ಮತ್ತು ದಾಸಬೋಧದಲ್ಲಿ ಸಂದೇಶ ನೀಡಿದ್ದಾರೆ. ನೆಟ್ಟ ಉತ್ತಮ ಬೀಜ ತಾನೇ ತಾನಾಗಿ ತನ್ನ ಫಲನ ಸ್ವಲ್ಪ ಪ್ರಯತ್ನದಿಂದಲಾದರೂ ನೀಡುವುದು ಎಂದು ಈ ಸಾಧು ಸಂತರು ತಿಳಿಸ್ತಾ ಬಂದಿರ್ತಾರೆ. ಆದ್ದರಿಂದ ನಮ್ಮ ಮುಂದಿನ ಜನ್ಮದ ಅಡಿಪಾಯ ಕೇವಲ ನಮ್ಮ ಧ್ಯಾನ ಯೋಗದಿಂದ ಮಾತ್ರ ಸಾಧ್ಯ, ನಾಮಸ್ಮರಣೆಯ ಮುಖಾಂತರ ಮಾತ್ರ ಸಾಧ್ಯ.
ನಾವು ಸದೃಢರಾಗಿದ್ದಾಗ ಭಗವಂತನ ಜೊತೆ ನಾಮಸ್ಮರಣೆಯ ಮುಖಾಂತರ ನಮ್ಮ ಸಂಬಂಧವನ್ನು ಗುರುತಿಸಿಕೊಳ್ಬೇಕು. ಗುರುತಿಸಿಕೊಂಡು ನಮ್ಮ ಮುಂದಿನ ಜನ್ಮದ ಒಂದು ರೀತಿಯ ಅಡಿಪಾಯವನ್ನು ನಾವು ಈ ಪ್ರಸ್ತುತ ಜನ್ಮದಲ್ಲೇ ಹಾಕ್ಕೊಳ್ಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಹರಿ ಓಂ. ನಮಸ್ಕಾರ. ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ ಮಮ ಗುರುದೇವತಾ ಶ್ರೀ ರಂಗನಾಥಾನಂದ ಜೀ ಮಹಾರಾಜ ಕೀ ಜಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಶೀರ್ಷಿಕೆ ಈ ನನ್ನ ಜನ್ಮ ಮುಂದಿನ ನನ್ನ ಜನ್ಮದ ಅಡಿಪಾಯ ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ನಾನು ಯಾಕೆ ಕೋಟ್ಯಾಧೀಶರ ಮನೇಲಿ ಹುಟ್ಟಲಿಲ್ಲ? ನಾನು ನನ್ನ ತಂದೆ ತಾಯಿಗೆ ಏಕೆ ಮಗನಾಗೆ ಹುಟ್ಟಿದೆ, ಮಗಳಾಗಿ ಹುಟ್ಟಬೋದಿತ್ತಲ್ಲ. ಅವರು ಏಕೆ ಅಷ್ಟೊಂದು ಸುಸ್ಥಿತಿಯಲ್ಲಿದ್ದಾರೆ, ನಾನು ಏಕೆ ಹೀನ ಸ್ಥಿತಿಯಲ್ಲಿದ್ದೀನಿ? ನಾನೇಕೆ ಬಡವ, ಅವನೇಕೆ ಸಿರಿವಂತ ಅನ್ನುವ ಈ ಒಂದು ದುಗುಡ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಮೇಲೈಸ್ತಾ ಬರ್ತಾ ಇರುತ್ತೆ. ಎಲ್ಲ ಜನ್ಮಗಳು ಉತ್ತಮ ಜನ್ಮಗಳು ಅಥವಾ ಎಲ್ಲ ಜನ್ಮಗಳು ಕೀಳು ಜನ್ಮಗಳು ಅಥವಾ ಮಧ್ಯಮ ಜನ್ಮಗಳು ಅಂತ ಹೇಳಕ್ಕೆ ಬರೋಲ್ಲ. ವೇದ ವೇದಾಂತದ ಮೂಲಗಳು ಹೇಳೋ ಹಾಗೆ ನಮಗೆ ಈ ಜನ್ಮ ಸಿಗಬೇಕಾದ್ರೆ ನಮ್ಮ ಹಿಂದಿನ ಜನ್ಮದ ಕರ್ಮ ಫಲಗಳೇ ಕಾರಣವಾಗುತ್ತೆ. ಇದು ನಮ್ಮ ಜನ್ಮದ ಕತೆ. ಈಗ ಸ್ವಲ್ಪ ವಾಸ್ತವಕ್ಕೆ ಬರೋದಾದರೆ, ಅಂದರೆ ವಾಸ್ತವ ಅಂದರೆ ಇಂದಿನ ಸಮಯ, ಈ ಕಾಲ, ಈ ಗಳಿಗೆ, ಈ ಪರಿಸ್ಥಿತಿ ಇತ್ಯಾದಿ. ಈ ಸಮಯ ಮತ್ತು ಈ ಕಾಲ ಪರಿಸ್ಥಿತಿಗಳಿಗೆ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ನಾವು ಅಪೇಕ್ಷೆ ಮಾಡಿದ್ರೂ ಮಾಡದೇ ಹೋದರೂ ಅದು ಏನಾಗಬೇಕೋ ಅದು ಫಲಿಸೇ ಫಲಿಸುತ್ತೆ. ಈ ಪ್ರಸ್ತುತ ಸಮಯಕ್ಕೆ ಬೆಲೆ ಕೊಡೋದು ನಮ್ಮ ಮುಂದೆ ಇರುವ ಒಂದು ಉತ್ತಮವಾದ ಅವಕಾಶವಷ್ಟೆ. ಈ ಪರಿಸ್ಥಿತಿಗೆ, ಈ ಕಾಲಕ್ಕೆ, ಈ ಅವಕಾಶಗಳಿಗೆ ನಾವು ಸಮಯವನ್ನು ವ್ಯಯ ಮಾಡದೆ ಅದನ್ನು ಬಳಸ್ಕೊಳ್ಳೋದು ಅಥವಾ ಗೌರವ ಕೊಡೋದು ನಮ್ಮ ಮುಂದೆ ಇರುವ